ಸರ್ಕಾರದ ಅವಧಿಯ 26 ಕೇಸ್ಗಳ ಬಗ್ಗೆ ತನಿಖೆಯ ಪ್ರಗತಿಗೆ ಕ್ಯಾಬಿನೆಟ್ ಕಮಿಟಿ ರಚನೆ. ವಾಲ್ಮೀಕಿ ಮೂಡಾ ಹಗರಣಗಳ ವಿರುದ್ಧ ಒಂದು ಕಡೆ ಬಿಜೆಪಿ ಸಮರವಾದರೆ, ಬಿಜೆಪಿಯ ಕಾಲದ 26 ಹಗರಣಗಳ ತನಿಖೆಗೆ ಕ್ಯಾಬಿನೆಟ್ ಕಮಿಟಿ ರಚನೆ. ಗೃಹ ಸಚಿವ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ಕ್ಯಾಬಿನೆಟ್ ಸಮಿತಿ ರಚನೆ. ತನಿಖೆಯ ಪ್ರಗತಿಯನ್ನು ನೋಡಿಕೊಳ್ಳಲಿರುವ ಕ್ಯಾಬಿನೆಟ್ ಕಮಿಟಿ. 26 ಹಗರಣಗಳ ತನಿಖೆಗೆ ಪರಮೇಶ್ವರ್ ನೇತೃತ್ವದಲ್ಲಿ ಉಪಸಮಿತಿ. ತನಿಖೆ ಯಾವ ಹಂತದಲ್ಲಿದೆ? ಎಂದು ವರದಿ ಸಲ್ಲಿಸಲು ಕ್ಯಾಬಿನೆಟ್ ಉಪಸಮಿತಿಯ ರಚನೆ. 5 ಜನ ಹಿರಿಯ ಸಚಿವರ ಕ್ಯಾಬಿನೆಟ್ ಸಬ್ ಕಮಿಟಿ ರಚಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಂಪುಟ ಉಪಸಮಿತಿಯ ವರದಿ ಬಂದ ನಂತರ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದ ಮುಖ್ಯಮಂತ್ರಿಗಳು. ಕ್ಯಾಬಿನೆಟ್ ಸಬ್ ಕಮಿಟಿಗೆ 2 ತಿಂಗಳ ಸಮಯ ನಿಗದಿ. ಇದು ದ್ವೇಷ ರಾಜಕಾರಣ ಅಲ್ಲ, ಇದು ತನಿಖೆಯಷ್ಟೇ ಎಂದ ಮುಖ್ಯಮಂತ್ರಿಗಳು. ಬಿಜೆಪಿ ನಾಯಕರನ್ನ ಸೈಲೆಂಟ್ ಮಾಡಲು ಸಮಿತಿ ರಚಿಸ್ತಾ ಕಾಂಗ್ರೆಸ್ ಸರ್ಕಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ರಾಜ್ಯದಲ್ಲಿ ಶುರುವಾಯ್ತಾ ರಿವೆಂಜ್ ಪಾಲಿಟಿಕ್ಸ್. ವಾಲ್ಮೀಕಿ ಮತ್ತು ಮೂಡಾ ಹಗರಣವನ್ನ ಬಯಲಿಗೆಳೆದು ಪಾದಯಾತ್ರೆ ಮಾಡಿದ್ದಕ್ಕಾಗಿ ಬಿಜೆಪಿ ನಾಯಕರನ್ನ ಸೈಲೆಂಟ್ ಮಾಡಲು ಕ್ಯಾಬಿನೆಟ್ ಸಬ್ ಕಮಿಟಿ ರಚಿಸಿದ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೀವಿ, ಸುಮಾರು 21 ಹೆಚ್ಚು ಹಗರಣಗಳನ್ನು ಪ್ರಸ್ತಾಪ ಮಾಡಿದ್ದೀವಿ. ಅವೆಲ್ಲಕ್ಕೂ ಕೂಡ ತ್ವರಿತವಾಗಿ ಚಾಲನೆ ಕೊಡಲಿಕ್ಕೆ ಮತ್ತು ಏನು ಮಾಡಬೇಕು ಅಂತ ಸರ್ಕಾರಕ್ಕೆ ಸಲಹೆ ಕೊಡಲಿಕ್ಕೆ, ಕ್ಯಾಬಿನೆಟ್ಗೆ ಸಲಹೆ ಕೊಡಲಿಕ್ಕೆ ಕ್ಯಾಬಿನೆಟ್ ಸಬ್ ಕಮಿಟಿ. ರಾಜಕೀಯ ದ್ವೇಷದ ರಾಜಕೀಯ ಮಾಡಕ್ಕೆ ಹೋಗಲ್ಲ ನಾವು, ಈಗಲೂ ಮಾಡಿಲ್ಲ ನಾವು. ಬಟ್ ತಪ್ಪು ಮಾಡದವ್ರಿಗೆ ಮೇಲೆ ಕ್ರಮ ತಗೊಳ್ತಕ್ಕಂಥ ಕೆಲಸ ಮಾಡಿದ್ರೆ ದಿ ಚೇರ್ಮನ್ಶಿಪ್ ಆಫ್ ಹೋಮ್ ಮಿನಿಸ್ಟರ್ ಉತ್ತರ ಕೊಡುವಾಗ ಹಿಂದಿನ ಸರ್ಕಾರದಲ್ಲಿ ಮಾಡಿದಂಥ ಹಗರಣಗಳು, ಸುಮಾರು 21 ಹೆಚ್ಚು ಹಗರಣಗಳನ್ನು ಪ್ರಸ್ತಾಪ ಮಾಡಿದ್ರು. ಈಗ ಯಾವ್ಯಾವ ಕೇಸ್ನಲ್ಲಿ ಯಾವ್ಯಾವ ಹಂತದಲ್ಲಿದ್ದಾವೆ ಅಂತ ಎಲ್ಲ ನೋಡಬೇಕು. ತನಿಖೆ ಯಾವ್ಯಾವ ಹಂತದಲ್ಲಿದ್ದಾವೆ, ಬೇರೆ ಈಗ ಮಾಡದೇ ಇದ್ದರೆ ಯಾಕೆ ಮಾಡಿಲ್ಲ, ಮಾಡಬೇಕಾಗಿದೆ, ಇವನ್ನೆಲ್ಲ ನೋಡಲಿಕ್ಕೆ ಒಂದು ಕಮಿಟಿ ಮಾಡಿ ತನಿಖೆ ಆಯೋಗ ಮಾಡಿರೋದು. ರಿಕ್ರೂಟ್ಮೆಂಟ್ ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟಿಗೆ 40% COVID-19 ಮಾಡಿರೋದು. ಸೊ ಬಿಟ್ಕಾಯಿನ್ ಅದು ಮಾಡಿದ್ವಿ, ಇನ್ನೂ ಪ್ರಿಲಿಮಿನರಿ ವರದಿ ಕೊಟ್ಟಿದ್ದಾರೆ COVID-19. ಅದಕ್ಕೆ ಒಂದು ಅಧಿಕಾರಿಗಳ ಸಮಿತಿ ಮಾಡಿದ್ದೀವಿ, ಅವರು ಏನು ಮಾಡಬೇಕು ಅಂತ ಶಿಫಾರಸು ಮಾಡಿ ಕ್ಯಾಬಿನೆಟ್ ಕೊಡ್ತಾರೆ. ಅದಾದಮೇಲೆ ಸರ್, ಈಗ ಬಿಜೆಪಿ ಅವರು ದ್ವೇಷದ ರಾಜಕೀಯ ಅಂತ ಆರೋಪ ಮಾಡ್ತಾ ಇದ್ದಾರೆ ಸರ್, ಅವ್ರು ನನ್ನ ಮೇಲೆ ಮಾಡಿರೋದು ಯಾವ ರಾಜಕೀಯ? ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ ಕಳೆದ ಕ್ಯಾಬಿನೆಟ್ ಅಲ್ಲಿ, ಅದಕ್ಕೆ ನನ್ನನ್ನೇ ಚೇರ್ಮನ್ ಮಾಡಿದ್ದಾರೆ. ಈಗ ಅದಕ್ಕೆ ಈಗ ಸದ್ಯದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ 2 ತಿಂಗಳೊಳಗಾಗಿ ನಮಗೆ ವರದಿ ಕೊಡಬೇಕು ಅಂತ ಹೇಳಿದ್ದಾರೆ. ಸುಮಾರು 20-25 ಹಗರಣಗಳನ್ನು ಲಿಸ್ಟ್ ಮಾಡಿದ್ದೀವಿ. ಅವರು ಅದನ್ನು ದೇಶದ ರಾಜಕಾರಣ ಮಾಡೋಕ್ಕೆ ಹೊರಟಾಗ ನಾವೇನು ಮಾಡಬೇಕು? ನಾವು ಅದನ್ನೇ ಮಾಡಬೇಕಲ್ಲ, ರಾಜಕಾರಣನೇ ಮಾಡಬೇಕು ನಾವೇ. ಅದಕ್ಕೆ ಈಗ ನಾವು ಅದಕ್ಕೆ ಎಲ್ಲೆಲ್ಲಿ ತನಿಖೆ ಮಾಡಬೇಕು ಅದನ್ನು ವರದಿಗಳು ತರಿಸ್ಕೊಂಡು ಅದ್ರ ಮೇಲೆ ಆ್ಯಕ್ಟ್ ಮಾಡ್ತೀವಿ. ಕೋವಿಡ್ ಸಂದರ್ಭದಲ್ಲಿ ಕೇವಲ ಕರ್ನಾಟಕ ರಾಜ್ಯ ಅಲ್ಲ, ಕೇಂದ್ರದಲ್ಲೂ ಸಹ ಲೋಪದೋಷಗಳಾಗಿರ್ತಕ್ಕಂಥದ್ದು.
ಕರ್ನಾಟಕ ರಾಜ್ಯದಲ್ಲಿ ಆಗಲೇ ನಾವು 4,000 crore ಅವ್ಯವಹಾರ ಆಗಿದೆ ಅಂಥೇಳಿ ಅದು ಈವನ್ ಪಬ್ಲಿಕ್ ಅಕೌಂಟ್ಸ್ ಕಮಿಟಿನಲ್ಲೂ ಸಹ ಸಾರ್ವಜನಿಕ ಲೆಕ್ಕ ಪತ್ರ ಸಮಿತಿಯಲ್ಲೂ ಸಹ ಬಂದು ಚರ್ಚೆಯಾಗಿ ಬಂದಿರತಕ್ಕಂಥ ವಿಚಾರಗಳು ಬಂದಿದೆ. ಆದಷ್ಟು ಬೇಗ ಈ ಒಂದು ಉಪಸಮಿತಿ ಏನು ಮಾಡಿದ್ದಾರೆ ಅದು ಆದಷ್ಟು ಬೇಗ ವರದಿ ಕೊಡೋದು ಭಾಳ ಉತ್ತಮ. ಈಗ ಭಾರತೀಯ ಜನತಾ ಪಾರ್ಟಿಯವರಿಗೆ ನಾವು ಅಷ್ಟು ತಡವಾಗಿ ನಾವು ಸುಮ್ಮನೆ ಇದ್ದಿದ್ದೆ ದೊಡ್ಡ ಅವರಿಗೆ ವರವಾಗಿದೆ. ಆದ್ದರಿಂದ ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ, ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಅವ್ಯವಹಾರಗಳು ಸಹ ಹೊರಗಡೆ ಬರುತ್ತೆ ಅನ್ನೋದು ನನಗೆ ನಂಬಿಕೆ ಇದೆ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಬಿಜೆಪಿಯಿಂದ ವಿಧಾನ ಪರಿಷತ್ ಸದಸ್ಯ ಕೇಶವ ಪ್ರಸಾದ್ ಅವರು ಇದ್ದಾರೆ, ಕಾಂಗ್ರೆಸ್ನಿಂದ ವಿಧಾನ ಪರಿಷತ್ ಸದಸ್ಯ ನಾಗರಾಜ್ ಯಾದವ್ ಅವರು ಇದ್ದಾರೆ, ರಾಜುಗೌಡ ಅವರು JDSನಿಂದ ಇದ್ದಾರೆ. ಮೂರು ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್ ನಾಥು ಇದ್ದಾನೆ, ಚರ್ಚೆಯನ್ನು ಶುರು ಮಾಡ್ತಾ ಇದ್ದೀನಿ. ಪ್ರಶಾಂತ, ಕಳೆದ ವರ್ಷ ವಿಧಾನಸಭಾ ಚುನಾವಣೆಗಳು ನಡೆದದ್ದೇ ಬಿಜೆಪಿ ಸರ್ಕಾರ 40% ಸರ್ಕಾರ ಅನ್ನುವ ಕ್ಯಾಂಪೇನು, PCM ಕ್ಯಾಂಪೇನ್. ಆ ಕ್ಯಾಂಪೇನಿನ ಭರಾಟೆಯನ್ನು ನೋಡಿದ್ರೆ ಹೊಸ ಸರ್ಕಾರ ಬಂದ ತಕ್ಷಣ ಏನು ಬಿಜೆಪಿಯವ್ರ ಮೇಲೆ ಕೇಸ್ಗಳ ಮೇಲೆ ಕೇಸ್ ಹಾಕಿ ಅರೆಸ್ಟ್ಗಳ ಮೇಲೆ ಅರೆಸ್ಟ್ ಮಾಡಿಸಿ ಎಲ್ಲ ಆಗ್ಬಿಡುತ್ತೆ ಅಂತ ಅಂದ್ಕೊಂಡ್ವಿ ನಾವು. ಈಗ ನೋಡಿದ್ರೆ ವಾಲ್ಮೀಕಿ ಹಗರಣದ ತನಿಖೆಯಲ್ಲಿ ನಾಗೇಂದ್ರ ಅವರು ಅರೆಸ್ಟ್ ಆಗಿ ಮುಡಾ ಹಗರಣದಲ್ಲಿ ವಿಚಾರಣೆ ಇಲ್ಲಿ ಹಂತಕ್ಕೆ ಬಂದಾಗ ಈಗ 26 ಪ್ರಕರಣಗಳ ವಿಚಾರಣೆ ನಡೀತಾ ಇದೆ. ಇದು ನಡಿಬಾರ್ದ ನಿಮ್ಮ ಅಭಿಪ್ರಾಯ ಏನು ಅಂದ್ರೆ ನಡಿಬೇಕು. ಯಾರ್ಯಾರ ಕಾಲದಲ್ಲಿ ಏನೇನಾಗಿದೆ ಎಲ್ಲವೂ ಭಾಂಡಾರ ಬಯಲಿಗೆ ಬರಬೇಕು, ಅದರ ಬಗ್ಗೆ ನೋ ಡೌಟ್. ಪ್ರಶಾಂತ್, ಅಜಿತ್ ನೋಡಿ, 2014 ದಿಲ್ಲಿಯಲ್ಲಿ ಮೋದಿ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಮತ್ತು ಇತರ INDIA ಒಕ್ಕೂಟದಲ್ಲಿರ್ತಕ್ಕಂಥ ಪಕ್ಷಗಳ ಆರೋಪ ಏನಿದೆ, ದ್ವೇಷದ ರಾಜಕಾರಣವನ್ನು ಮೋದಿ ಮಾಡ್ತಾರೆ, IT ED ಬಳಸ್ಕೊಳ್ತಾರೆ, CBI ಬಳಸ್ಕೊಳ್ತಾರೆ, ದುರ್ಬಳಕೆ ಮಾಡ್ತಾರೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಿಂದ ಹಿಡಿದು ಅನೇಕ ಪ್ರಕರಣಗಳಲ್ಲಿ ಕೇಸೇ ಇಲ್ಲದಿದ್ದರೂ ಕೂಡ ED ಚಾರ್ಜ್ಶೀಟ್ ಸಲ್ಲಿಸುವಂತೆ ಮಾಡಿದ್ದಾರೆ ಅಂತಕ್ಕಂಥದ್ದು ವಿಪಕ್ಷಗಳ ಆರೋಪ. ನಾವೀಗ ಕರ್ನಾಟಕಕ್ಕೆ ಬರೋಣ. ಕರ್ನಾಟಕದಲ್ಲಿ 2023 ಚುನಾವಣೆಗೆ ಮುಂಚೆ ಕಾಂಗ್ರೆಸ್ ಪಕ್ಷ 40% ಅನೇಕ ಹಗರಣಗಳ ಬಗ್ಗೆ ಪ್ರಸ್ತಾಪಿಸಿತ್ತು. ಆದರೆ ಸರ್ಕಾರ ಬಂದು ಈಗ ನಾವು 2024 ಸೆಪ್ಟೆಂಬರ್ನಲ್ಲಿ ಇದ್ದೀವಿ, ಇನ್ನೊಂದು 3-4 24 ಕೂಡ ಮುಗಿದು ಹೋಗುತ್ತೆ. ಹೌದು, ಅಂದರೆ ಹೆಚ್ಚು ಕಡಿಮೆ ನಿಮ್ಗೆ 16-17 ಆದರೂ ಕೂಡ ವಿಪಕ್ಷಗಳ ಕಾಲದ ಹಗರಣಗಳ ಬಗ್ಗೆ ಒಂದು ಸಬ್ಸ್ಟ್ಯಾನ್ಸಿವ್ ಆಗಿರ್ತಕ್ಕಂಥ ಇನ್ವೆಸ್ಟಿಗೇಷನ್ ನಡೆದಂತೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾವು PSI ಹಗರಣದಲ್ಲೂ ಕೂಡ ADJP ಜೈಲಿಗೆ ಹೋಗಿ ಬಂದ ನಂತರ ಏನು ನಡೆದಿದೆ? ನಥಿಂಗ್ ಹ್ಯಾಸ್ ಹ್ಯಾಪನ್. ಬಿಟ್ಕಾಯಿನ್ ಹಗರಣದಲ್ಲಿ ಆಗಾಗ ಕೆಲವು ಸುದ್ದಿಗಳು ಬರೋದು ಬಿಟ್ಟರೆ ಇನ್ವೆಸ್ಟಿಗೇಷನ್ ಅಂತಕ್ಕಂಥದ್ದು ಒಂದು ಕನ್ಕ್ಲೂಷನ್ಗೋ ತಾರ್ಕಿಕ ಅಂತಷ್ಟೇ ಪೊಲೀಸ್ ಅಧಿಕಾರಿಗಳ ಸುತ್ತಾನೆ ಸುತ್ತಾ ಇದೆ. ಅದು ಕೂಡ ಅನೇಕ ಪ್ಲಾಂಟ್ಗಳು ನಡೀತಾ ಇರ್ತವೆ, ಅವ್ರವ್ರ ಪೊಲೀಸ್ ಆಫೀಸರ್ಸ್ಗಳೇ ಒಬ್ರಿಗೊಬ್ರು ಅವ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿದ್ರಂತೆ, ಸರ್ಚ್ ಮಾಡಿದ್ರಂತೆ ಅಂತ ಮಾಡ್ತಾ ಇರ್ತಾರೆ. ಆದರೆ ಮೂಡಾ ಮತ್ತು ವಾಲ್ಮೀಕಿ ಹಗರಣ ಬಯಲಿಗೆ ಬಂದ ನಂತರ ನೋಡಿ, ಸರ್ಕಾರದ ಮೊದಲ ಕರ್ತವ್ಯ ಆಗಬೇಕಿತ್ತು ಮೂಡಾ ಮತ್ತು ವಾಲ್ಮೀಕಿ ಕಾಂಗ್ರೆಸ್ ಕಾಲದಲ್ಲಿ ನಡೆದಿರತಕ್ಕಂಥ ಹಗರಣಗಳು. ಮೂಡಾ ಹಗರಣ ಬೇರೆ ಅಂದರೆ ಕಾಂಗ್ರೆಸ್ನ ಮೊದಲ ಅವಧಿಯಲ್ಲಿ BJP ಅವಧಿಯಲ್ಲಿ ನಡೆದಿದ್ದರೂ ಕೂಡ ನೇರವಾಗಿ ಮುಖ್ಯಮಂತ್ರಿಗಳಿಗೆ ಮತ್ತು ಉಳಿದದ್ದು 4,000 crore ದೊಡ್ಡ ಹಗರಣ ಹೊರಗಡೆ ಬಂತು. ವಾಲ್ಮೀಕಿ ಅಂತೂ ಬಿಡಿ, ಭಾಳ ಕಣ್ಣಿಗೆ ಕಾಣುವಂತೆ ರಾಚುವಂತೆ 87 crore ಹಣ ಖಜಾನೆಯಿಂದ ವರ್ಗಾವಣೆಯಾಗಿದೆ ಅಂತಕ್ಕಂಥದ್ದನ್ನು ಸ್ವತಃ ಮುಖ್ಯಮಂತ್ರಿಗಳೇ ಒಪ್ಪಿಕೊಂಡ್ರು. ಆದರೆ ನಂತರ SIT ಚಾರ್ಜ್ಶೀಟ್ ಸಲ್ಲಿಸುವಾಗ ಮಂತ್ರಿಗಳ ಪಾತ್ರವೇ ಅದರಲ್ಲಿಲ್ಲ ಅಂತಕ್ಕಂಥದ್ದನ್ನು ಹೇಳುತ್ತೆ. ಆದರೆ ಇಂಟ್ರೆಸ್ಟಿಂಗ್ಲಿ ಕೋವಿಡ್ನ ಮೊನ್ನೆಯ ಒಂದು ವರದಿ ಬಂದ ನಂತರ ಇಲ್ಲ, ಆಗಿನ ಕಾಲದ ಸಚಿವರನ್ನು ನಾವು ಇನ್ವೆಸ್ಟಿಗೇಟ್ ಮಾಡ್ತೀವಿ ಅಂತ. ನೀವು ಯಾರನ್ನೇ ಇನ್ವೆಸ್ಟಿಗೇಟ್ ಮಾಡಿ, ಅಂದರೆ ಜನಸಾಮಾನ್ಯನಿಗೆ ನೀವು ಯಾರನ್ನೂ ಇನ್ವೆಸ್ಟಿಗೇಟ್ ಮಾಡಿದರೂ ಸಮಸ್ಯೆ ಇಲ್ಲ. ಆದರೆ ನೀವು ಪ್ರಮಾಣ ವಚನವನ್ನು ತೆಗೆದುಕೊಂಡಿರ್ತೀರಿ. ಈಗ ಇಲ್ಲಿ ಕುಳಿತಿರ್ತಕ್ಕಂಥ ನಾಗರಾಜ್ ಯಾದವ್ ಇರ್ಬೋದು, ಕೇಶವ ಪ್ರಸಾದ್ ಇರ್ಬೋದು, ಇವರು ನಾಳೆ ಮಂತ್ರಿ ಆದರೂ ಕೂಡ ಒಂದು ಪ್ರಮಾಣ ವಚನವನ್ನು ತೆಗೆದುಕೊಳ್ಳಿ. ಭಯ ಪಕ್ಷಪಾತಕ್ಕೆ ಭಿನ್ನ, ಭಯ ಮತ್ತು ಪಕ್ಷಪಾತ ಇಲ್ಲದೆ ದ್ವೇಷ ಇಲ್ಲದೆ ನಾವು ಕೆಲಸ ಮಾಡ್ತೀವಿ, ರಾಗದ್ವೇಷಗಳಿಲ್ಲದೆ ಕೆಲಸ ಮಾಡ್ತೀವಿ. ಹೌದು, ಈಗ ನಾವು ಪ್ರಮಾಣ ವಚನ ತೆಗೆದುಕೊಳ್ಳದೆ ಪತ್ರಕರ್ತರಿಗೂ ನಮಗೊಂದು ಬೈಂಡಿಂಗ್ ಏನಿರುತ್ತೆ, ನಾವು ರಾಗದ್ವೇಷ ಇಲ್ಲದೆ ಕೆಲಸ ಮಾಡಬೇಕು ಅಂತಕ್ಕಂಥದ್ದು. ಹಾಗಿರುವಾಗ ಕಳೆದ 2 ನಿರ್ಣಯಗಳನ್ನು ನೀವು ಕ್ಯಾಬಿನೆಟ್ನಲ್ಲಿ ನೋಡಿ. ಒಂದು DK ಶಿವಕುಮಾರ್ ಪ್ರಕರಣದಲ್ಲಿ ನೀವು ಕನ್ಸೆಂಟನ್ನು ಹಿಂತೆಗೆದುಕೊಂಡಿದ್ದು ಸರಿ, ಅದರಲ್ಲಿ DK ಶಿವಕುಮಾರ್ ಪರವಾಗಿ ರಾಗದ ಕಾರಣದಿಂದಾಗಿ ನೀವು ನಿರ್ಣಯವನ್ನು ತೆಗೆದುಕೊಂಡ್ರಿ.
ಸಿದ್ದರಾಮಯ್ಯನವರ ಕೇಸ್ನಲ್ಲೂ ರಾಗದಿಂದ ನಿರ್ಣಯವನ್ನು ತೆಗೆದುಕೊಂಡ್ರಿ. ಈಗ ಎರಡು ನಿರ್ಣಯಗಳನ್ನು ನೀವು ತೆಗೆದುಕೊಂಡ್ರಿ. ಏನು ನಿರ್ಣಯಗಳು ಕ್ಯಾಬಿನೆಟ್ನಲ್ಲಿ? ಕಾಂಗ್ರೆಸ್ ಪಕ್ಷ, ಈಗ ನಾಗರಾಜ್ ಯಾದವ್ ಕಾಂಗ್ರೆಸ್ ವಕ್ತಾರರಾಗಿ ಬಿ ಜೆ ಪಿ ಕಾಲದ ಹಗರಣಗಳನ್ನು ನನ್ನ ಬಯಲುಗಳಿತೀರಂದ್ರೆ ನಾನು ಸ್ವಾಗತ ಮಾಡ್ತೀನಿ. ಆದರೆ ಕ್ಯಾಬಿನೆಟ್ ನಿಮ್ಮ ಪಕ್ಷದ ಸ್ವತ್ತಲ್ಲ. ಅದು ಕ್ಯಾಬಿನೆಟ್ ಸರ್ಕಾರವನ್ನು ನಡೆಸ್ತಕ್ಕಂಥ, ಅದನ್ನು ನೀತಿ ನಿರೂಪಣೆ ಮಾಡ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅಲ್ಲಿ ಕುಳಿತು ನೀವೇನು ನಿರ್ಣಯ ತೆಗೆದುಕೊಂಡ್ರಿ? ಒಂದು ವಾರದ ಹಿಂದೆ ಹೇಳ್ತೀರಿ ಇಲ್ಲ, ಸಿದ್ದರಾಮಯ್ಯನವರ ಬಗ್ಗೆ ಯಾವುದೇ ಕೇಸ್ ಇಲ್ಲ, ರಾಜ್ಯಪಾಲರು ಯಾವುದೇ ಕಾರಣಕ್ಕೂ ಕೂಡ ಸ್ಯಾಂಕ್ಷನ್ ಕೊಡಬಾರ್ದು ಅಂತಕ್ಕಂಥದ್ದನ್ನು ಹೇಳ್ತೀರಿ. ಅದು ಕೊಟ್ಟು ಒಂದು ವಾರದ ನಂತರ ಶಶಿಕಲಾ ಜೊಲ್ಲೆ, ಮುರುಗೇಶ್ ನಿರಾಣಿ ಪ್ರಕರಣವನ್ನು ಹೆಸರಿಸಿ ಇದನ್ನು ಸ್ಯಾಂಕ್ಷನ್ ಕೊಡಂತೀರಿ. ಪರ್ ಸೆ ನೀವು ಯಾವ್ದು ಸ್ಯಾಂಕ್ಷನ್ ಕೊಡಬೇಕು ಕೊಡಬಾರ್ದು ಅನ್ನೋದಕ್ಕೆ ಒಂದು ನಿರ್ಣಯ ತೆಗೆದುಕೊಳ್ಳಿ. ಹೌದು, ನಿಮ್ಮ ಹತ್ರ ಇರೋ ಎಲ್ಲ ಪೆಂಡಿಂಗ್ ಕೇಸ್ ಬಗೆಹರಿಸಿ ಅಂತ ಕೇಳಿ, ಬಗೆಹರಿಸಿ ಅಂತ ಕೇಳಿ. ಸಿದ್ದರಾಮಯ್ಯನವ್ರದ್ದು ಕೊಡಬೇಡಿ, ಜೊಲ್ಲೆ ನಿರಾಣಿ ಮತ್ತು ಉಳಿದವ್ರದ್ದು ಕುಮಾರಸ್ವಾಮಿದು ಕೊಡಿ. ಅಲ್ಲೇ ದ್ವೇಷ ಸ್ಟಾರ್ಟ್ ಆಯಿತು. ಇವತ್ತಿನ ನಿರ್ಣಯ ಪರಮೇಶ್ವರ್, ನೀವು ಬೈಟನ್ನು ಇನ್ನೊಂದ್ಸಲ ಬೇಕಾದ್ರೆ ಪ್ಲೇ ಮಾಡಿ. ದ್ವೇಷ ರಾಜಕಾರಣ ಮಾಡಿದ್ರು, ನಾವು ಮಾಡ್ತಿದ್ದಾರೆ ನಾವು ಮಾಡೋಕ್ಕಾಗಲ್ವಾ ಅಂತಕ್ಕಂಥದ್ದು. ಅಂದರೆ ಅದರ ಅರ್ಥ ಏನು? ನಾನು ಅದಕ್ಕೆ ಹೇಳಿದೆ, ನೀವು ಕಾಂಗ್ರೆಸ್ ಪಕ್ಷದ ಕೋರ್ ಕಮಿಟಿಯಲ್ಲಿ ನಿರ್ಣಯ ತೆಗೆದುಕೊಳ್ಳ್ರಿ, ಬಿ ಜೆ ಪಿ ಕಾಲದ ಎಲ್ಲ ಹಗರಣಗಳನ್ನು ನಾವು ಬಿಚ್ಚಿಡ್ತೀವಿ, ತಾರ್ಕಿಕ ಅಂತ ತೆಗೆದುಕೊಂಡು ಹೋಗ್ತೀವಿ, ಕೋರ್ಟ್ಗೆ ಹೋಗ್ತೀವಿ, ಬಡದಾಡ್ತೀವಿ ಅಂತ. ಯಾರು ಬೇಡನಲ್ಲ, ದಟ್ ಈಸ್ ಯುವರ್ ಪೊಲಿಟಿಕಲ್ ರೈಟ್. ಆದರೆ ನೀವು ಕ್ಯಾಬಿನೆಟ್ನಲ್ಲಿ ಏನು ನಿರ್ಣಯ ತೆಗೆದುಕೊಳ್ತಾ ಇದ್ರಿ? ಬೇಡಪ್ಪ, ನೀವು ಹೇಳಿ ವಾಲ್ಮೀಕಿ ಹಗರಣದ ಸ್ಟೇಟಸ್ ರಿಪೋರ್ಟನ್ನು ಕೂಡ ಸರಿಯಾಗಿ ತನಿಖೆ ನಡೆದಿದೆಯಲ್ಲೋ ಅನ್ನೋದನ್ನು ಕ್ಯಾಬಿನೆಟ್ ಸಬ್ ಕಮಿಟಿ ಹೇಳಲ್ಲ, ಅದಕ್ಕೆ ಅರ್ಥ ಏನಿದೆ? ಬಿ ಜೆ ಪಿ ಕಾಲದ ಹಗರಣಗಳನ್ನು ನಾವು ಬಯಲಿಗೆ ಎಳಿತೀವಿ, ದಟ್ ಈಸ್ ಯುವರ್ ಕ್ಯಾಬಿನೆಟ್. ನೀವು ಬಯಲಿಗೆ ಎಳಿರಿ, ಅದರಲ್ಲೂ ನನ್ನ ಆದರೆ ಮುಖ್ಯಮಂತ್ರಿಗಳ ವಿರುದ್ಧ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಕೊಟ್ಟಾಗ ಬ್ರೇಜನ್ಲಿ ನೀವು ಪಕ್ಷಪಾತದ ನಿರ್ಣಯವನ್ನು ಕ್ಯಾಬಿನೆಟ್ನಿಂದ ತೆಗೆದುಕೊಳ್ಳೋದು. ನೋಡ್ರಿ, ರಾಜಕಾರಣದಲ್ಲಿ ನೀವೇನೇ ನಿರ್ಣಯಗಳನ್ನು ತೆಗೆದುಕೊಳ್ಳಿ, ಆದರೆ ಇದು ಮುಂದಿನ ಎಲ್ಲ ಸರ್ಕಾರಗಳಿಗೂ ದಾರಿದೀಪ. ಇದು ಮುಂದಿನ ಎಲ್ಲ ಸರ್ಕಾರಗಳು ಏನು ಮಾಡ್ತವೆ? ಏ, ನಿಮ್ಮ ಕಾಲದ ಹಗರಣಗಳ ಬಗ್ಗೆ ನಾವು ಕ್ಯಾಬಿನೆಟ್ನಿಂದ ನಿರ್ಣಯ ತೆಗೆದುಕೊಳ್ಳಿ. ಕ್ಯಾಬಿನೆಟ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ. ನೀವು ಈ ರೀತಿ ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ 10 ಬಾರಿ ಯೋಚನೆ ಮಾಡಬೇಕು. ನೀವು ಪಕ್ಷದಿಂದ ಹೋರಾಟ ಮಾಡಿ, 10 ವಕೀಲರನ್ನು ಅಪಾಯಿಂಟ್ ಮಾಡಿ, ಎಲ್ಲ ಕಡೆ ಕೇಸ್ಗಳನ್ನು ಹಾಕಿ, ಇನ್ವೆಸ್ಟಿಗೇಷನ್ ಏಜೆನ್ಸಿಗಳ ಮೇಲೆ ನೀವು ಬೇಕಾದ್ರೆ ಪ್ರೆಷರೈಸ್ ಮಾಡಿ, ಲೆಜಿಟಿಮೇಟ್ ನಿಮ್ಮದು ಸರ್ಕಾರದಲ್ಲಿ ಕುಳಿತಿರ್ತಕ್ಕಂಥವ್ರು ರೈಟ್. ಆದರೆ ಹಿಂದಿನ ಸರ್ಕಾರದ ಹಗರಣಗಳನ್ನು ಮಾತ್ರ ತನಿಖೆ ಮಾಡಲಿಕ್ಕೆ ಕ್ಯಾಬಿನೆಟ್ ಮಾಡೋದು, ಸಿದ್ದರಾಮಯ್ಯನವರ ವಿರುದ್ಧ ಸ್ಯಾಂಕ್ಷನ್ ಕೊಡಬೇಡಿ, ಉಳಿದವ್ರ ವಿರುದ್ಧ ಸ್ಯಾಂಕ್ಷನ್ ಕೊಡಿ ಅಂತಕ್ಕಂಥದ್ದು ಹೇಳೋದು ಕ್ಯಾಬಿನೆಟ್ಗೆ ಸರಿಯಾದ ಕ್ರಮ ಅಲ್ಲ ಅಂತ ನನ್ನ ಅಭಿಪ್ರಾಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.